ಇಲ್ಲಿ ನಾಲ್ಗೆಯಲ್ಲಿ ಮಾತ್ರ ರೋಷ. ಪುಣ್ಯವಂತರು ಹುಟ್ಟಿರೋ ಈ ಮಣ್ಣಲ್ಲಿ ಹುಟ್ಟಿರೋ ನನಗೆ ನನ್ನ ರಕ್ತದ ಕಣ ಕಣದಲ್ಲೂ ರೋಷ. ಹುಬ್ಳಿ ಲುಟ್ಟಿ ಬೆಳಗಾಮಲ್ ಬೆಳೆದು ಬಳ್ಳಾರಿಲಿ ಬದುಕು ಕಲ್ತು ಮಂಗಳೂರಲ್ಲಿ ಮಾತು ಕಲ್ತು ಕೋಲಾರದಲ್ಲಿ ಕಲೆ ತೋರಿಸಿ ಶಿವಮೊಗ್ಗದಲ್ಲಿ ಸೈನ್ಯ ಕಟ್ಟಿ ದುರ್ಗದಲ್ಲಿ ದಂಡೆತ್ತಿ ಮೈಸೂರಲ್ಲಿ ಕಾವೇರಮ್ಮನ ಮಡ್ಲಲ್ಲಿ ಮೈ ತೊಳ್ಕೊಂಡು ಮಂಡ್ಯಲ್ಲಿ ಮುದ್ದೆ ತಿಂದು ರಾಜಧಾನಿ ಬೆಂಗಳೂರಲ್ಲಿ ರಾಜರ ತರ ಮೆರಿತಾ ಇರೋ ನಮ್ ಕನ್ನಡಿಗರಿಗೆ ಯಾವತ್ತೋ ಬಂತು ದರಿದ್ರ? ಮಾತಾಡೋ ಬಾ ಬಾ, ಕನ್ನಡಿಗರ ಮುಂದೆ ಕೈ ಚಾಚಿ ನೀರ್ ಕೇಳು, ಪಾನಕ ಕೊಡ್ತೀವಿ, ಗಂಜಿ ಕೇಳು, ಪಾಯಸ ಕುಡಿಸ್ತೀವಿ, ಪ್ರೀತಿ ಕೇಳು, ಹೃದಯನ ಕಿತ್ಕೊಡ್ತೀವಿ. ಯಾಮಾರಿ ಸ್ವಾಭಿಮಾನ ಕೈ ಹಾಕಿದ್ರೆ ಪ್ರಾಣ ತೆಗಿತೀವಿ. ಕನ್ನಡದ ಹೆಣ್ಣಿನ ಮಣ್ಣನ ಯಾರು ಯಾವತ್ತೂ ಜರಿಬಾರ್ದು. ಅಪ್ಪಿ ತಪ್ಪಿ ಜರದ್ರೆ ಅವನು ಉಸಿರಾಡೋ ಅಧಿಕಾರನೆ ಕಳ್ಕೋತಾನೆ. ನೋಡಿ, ನಿಮ್ಮ ಪವಿತ್ರವಾದ ಮತವನ್ನ ಇರುವೆ ಗುರುತಿನ ನಮ್ಮ ಕಸ್ತೂರಿಗೆ ಕೊಡಬೇಕು ಅಂತ ಈ ಪಾಳೆಗಾರರು ಕೇಳ್ಕೊಳ್ತಾ ಇದ್ದಾರೆ. ಸುಮ್ನೆ ನಿಂತ್ಕೊಳ್ರಿ, ನಮ್ಮ ಓಟ್ ಏನಿದ್ರು ಇಂದ್ರ ಮುಂಗೆ. ನಿಲ್ಸಿ ನಿಲ್ಸಿ, ಎಲ್ರು ಒಂದ್ ನಿಮಿಷ ಬಾಯಿಗೆ ಬೀಗ ಹಾಕೊಂಡು ಇರಿ. ಅಪ್ಪ ಕಂಠಿ ಹೋಗಿ, ಅಪ್ಪಾಜಿ ಕಂಠೀರವ ಹೋಗಿ, ಅಪ್ಪಾಜಿ ಅನ್ಬೇಡಿದಂಗೆ ನಾಚಿಕೆ ಆಗುತ್ತೆ. ಎಲ್ಲ ಮನೆಯಿಂದ ಆಚೆಗೆ ಏನೋ ತಲೆ ಮೇಲೆ ಬಿದ್ದೊಂತರ ಕೂತ್ ಬಿಟ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಕಣೋ. ನಿರ್ಧಾರ ಮಾಡ್ಬೇಕಾದವನು ನೀನು. ನಿನಗೆ ಕಸ್ತೂರಿ ಬೇಕೋ ಇಲ್ಲ ಇಂದ್ರ ಬೇಕೋ ನೀನೇ ತೀರ್ಮಾನ ಮಾಡ್ಬೇಕು. ನಡಿ ನಡಿಯೋ, ಅರೆ ನಡಿ ಅಂದ್ರೆ ನೀವು ಬನ್ನಿ ಮುಂದೆ, ಹೋಗು ಬೇಗ. ಇರು ಬಂದ ನೋಡು. ಬಿಡ, ಇವಳು ನೋಡಿದ್ರೆ ಅರ್ಧಂಬರ್ಧ ಹುಚ್ಚಿ, ಇವಳು ಫುಲ್ ಹುಚ್ಚಿ. ಯಾವಳ ಹತ್ರ ಏಗ್ಲಿ, ಯಾವಳ ಹತ್ರ ಸಾಯ್ಲಿ ನಾನು? ನನ್ನ ಕರ್ಮ ನೋಡಿ, ಈ ಗಡಿ ಬಿಡಿ ಗಂಡನ ಗಲಾಟೆ ಇವತ್ತಿನ ವಿಷಯ ಅಲ್ಲ, ಅನಾದಿ ಕಾಲದಿಂದ ನಡ್ಕೊಂಡ್ ಬರ್ತಾನೆ ಇದೆ. ಇವರೆಲ್ಲರೂ ದೇವ್ರ ಮನೆ ಹೊಕ್ಕಿ ಅವ್ರಿಗೆ ಪರಿಹಾರ ಸಿಕ್ಕಿದ್ದು. ಅದಕ್ಕೆ ನಾವೇನ್ ಮಾಡೋಣ, ತಲೆ ಮೇಲೆ ಗಂಗೆನ ಕೂರಿಸ್ಕೊಂಡು ತೊಡೆ ಮೇಲೆ ಪಾರ್ವತಿನೂ ಕೂರಿಸ್ಕೊಂಡಿರೋ ಪರಮೇಶ್ವರ ಹತ್ರ ಹೋಗಿ ಪರಿಹಾರ ಕೇಳೋಣ. ಅದಕ್ಕೆ ಓಂ ನಮ ಶಿವಾಯ.